ರಾಜ್ಯ ವ್ಯಾಪ್ತಿಯ ಡಿಜಿಟಲ್ ಮಾಧ್ಯಮ ಸಂಘಟನೆ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಇದರ ಉದ್ಘಾಟನೆ ಲಾಂಛನ ಅನಾವರಣ ಹಾಗೂ ವಾರ್ಷಿಕ ಮಾಧ್ಯಮ ಸಾಧನಾ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗಳೂರಿನಲ್ಲಿ ನಡೆಯಿತು ಬೆಂಗಳೂರಿನ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕೊಂಡ್ಚಿ ಬಸಪ್ಪ ಸಭಾಂಗಣದಲ್ಲಿ ಚಿತ್ರನಟ ಸಂಗೀತ ನಿರ್ದೇಶಕ ವಿ ಮನೋಹರ್ ವಿಜಯ ಕರ್ನಾಟಕ ಆನ್ಲೈನ್ ಎಡಿಟರ್ ಪ್ರಸಾದ್ ನಾಯಕ್ ಡಿಎಕ್ಸ್ ಮ್ಯಾಕ್ಸ್ ಮುಖ್ಯಸ್ಥ ಎಸ್ಪಿ ದಯಾನಂದ್ ಚಿತ್ರನಟ ಡಿಂಗ್ರಿ ನಾಗರಾಜ್ ಅವರು ಸಂಘದ ಲಾಂಛನವನ್ನ ಅನಾವರಣ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಇಪ್ಪತ್ತು ಮಂದಿ ಪತ್ರಕರ್ತರಿಗೆ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಪುರಸ್ಕಾರವನ್ನ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಡಿಜಿಟಲ್ ಮಾಧ್ಯಮ ಕುರಿತು ವಿಶೇಷ ಉಪನ್ಯಾಸವನ್ನ ವಿಜಯ ಕರ್ನಾಟಕ ಆನ್ಲೈನ್ ಸಂಪಾದಕ ಪ್ರಸಾದ್ ನಾಯಕ್ ಅವರು ನೀಡಿದ್ರು ವಿಜಯ ಕರ್ನಾಟಕ ಆನ್ಲೈನ್ ಎಡಿಟರ್ ಪ್ರಸಾದ್ ನಾಯಕ್ ವಿಶ್ವವಾಣಿಯ ಮುಖ್ಯ ವರದಿಗಾರ ಶಿವಕುಮಾರ್ ಬೆಳ್ಳಿತಟ್ಟೆ ಪತ್ರಕರ್ತ ಹಾಗೂ ದೂರದರ್ಶನ್ ನಿರೂಪಕ ನಂಜುಂಡಪ್ಪ ವಿ ಡೆಕ್ಕನ್ ಹೆರಾಲ್ಡ್ ವಿಶೇಷ ಬಾತ್ಮೀದಾರ ಎನ್ ಬಿ ಹೊಂಬಾಳ್ ವಿಫೋ ನ್ಯೂಸ್ನ ಪ್ರಧಾನ ಸಂಪಾದಕ ತಾರನಾಥ್ ಗಟ್ಟಿ ಕಾಪಿಕಾಡ್ ವಿಜಯವಾಣಿ ಬೆಂಗಳೂರು ವಿಭಾಗದ ಉಪಮುಖ್ಯ ವರದಿಗಾರ ತುಳಸಿ ಕುಮಾರ್ ವಿಸ್ತಾರ ಮಾಧ್ಯಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ಹಿರಿಯ ಪತ್ರಕರ್ತ ಎಸ್ಎಸ್ ರೆಡ್ಡಿ ಜಿ ನ್ಯೂಸ್ ಹಿರಿಯ ವರದಿಗಾರ ರಾಚಪ್ಪ ಸುತ್ತೂರು ಈ ನಾಡು ಕರ್ನಾಟಕ ಬ್ಯೂರೋ ಮುಖ್ಯಸ್ಥ ಕೆ ಮುಕುಂದ್ ಟಿವಿ ಫೈವ್ ಸೀನಿಯರ್ ರಿಪೋರ್ಟರ್ ಹೊನ್ನಳ್ಳಿ ಸಂಜೆ ಎಕ್ಸ್ಪ್ರೆಸ್ ಹಾಗೂ ಬೆಂಗಳೂರು ಎಕ್ಸ್ಪ್ರೆಸ್ನ ಸಂಪಾದಕ ಚಂದ್ರಶೇಖರ್ಜಿ ಬೆಂಗಳೂರು ಮಿರರ್ ವಿಶೇಷ ಬಾತ್ಮೀದಾರ ವೈ ಮಹೇಶ್ ರೆಡ್ಡಿ ಪ್ರಸ್ತುತ ಡಿಜಿಟಲ್ ಮೀಡಿಯಾ ಮುಖ್ಯ ವರದಿಗಾರ ಅಬ್ದುಲ್ ಹಮೀದ್ ಪ್ರಜಾ ನುಡಿ ಪತ್ರಿಕೆಯ ಹಿರಿಯ ವರದಿಗಾರ ವೀರಭದ್ರಪ್ಪ ಉದಯ ಕಾಲ ಮುಖ್ಯ ವರದಿಗಾರ ವಾಜರಾಜ್ ಛುಬಿ ವಾರ್ತಾಭಾರತಿ ಹಿರಿಯ ವರದಿಗಾರ ಸಮೀರ್ ಅವರಿಗೆ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ವಾರ್ಷಿಕ ಸಾಧನಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಬ್ಯೂರೋ ರಿಪೋರ್ಟ್ ಬೆಂಗಳೂರು